ಸ್ನೇಹಿತರೆ ನಮಸ್ಕಾರ. ನಾವು ಕರ್ನಾಟಕ ಸ್ಟೇಟ್ ಪೊಲೀಸ್ ರಿಕ್ರೂಟ್ಮೆಂಟ್ ನಲ್ಲಿ ನಡೀತಿರ್ತಕ್ಕಂಥ ನೇಮಕಾತಿಗಳ ಬಗ್ಗೆ ವಿವರವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇವೆ. ನೋಡಿ, ಮೊದಲನೇದಾಗಿ ನಾವಿಲ್ಲಿ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಫೈರ್ಮನ್ ಆರ್ ಡ್ರೈವರ್, ಡ್ರೈವರ್ ಮೆಕ್ಯಾನಿಕ್, ಇದಕ್ಕೆ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಯಾವ ರೀತಿಯಾಗಿ ಒಂದು ರಿಜಿಸ್ಟ್ರೇಷನ್ ಮಾಡಬೇಕು ಅನ್ನೋದನ್ನ ಇಲ್ಲಿ ಹೇಳ್ಕೊಡ್ತಾ ಇದ್ದೇವೆ. ಮೊದಲನೇದಾಗಿ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ನೀವು ತಿಳ್ಕೋಬೇಕಾದಂಥದ್ದು ಎಷ್ಟು ವೇಕೆನ್ಸಿಗಳಿದ್ದೇವೆ ಅಂತ. ಇಲ್ಲಿ ನೋಡಿ, ಟೋಟಲ್ ನಂಬರ್ ಆಫ್ ಪೋಸ್ಟ್ ಇರೋದು 309. ಎಲಿಜಿಬಿಲಿಟಿ ಯಾರಂದರೆ ಹೈದರಾಬಾದ್ ಕರ್ನಾಟಕ ಹಾಗೂ ನಾನ್ ಹೈದರಾಬಾದ್ ಕರ್ನಾಟಕದವರು ಇದನ್ನು ಅಪ್ಲೈ ಮಾಡ್ಬೋದು. ಕೊನೆಯ ದಿನಾಂಕ ಬಂದುಬಿಟ್ಟು 27, ಆನ್ಲೈನ್ ರಿಜಿಸ್ಟ್ರೇಷನ್ಗೆ 27 June ಸ್ಟಾರ್ಟ್ ಆಗಿದೆ. 27 July 2020 ಲಾಸ್ಟ್ ಡೇಟ್ ಆಗಿದೆ. ಮತ್ತು ಬನ್ನಿ, ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಈ ಒಂದು ರಿಜಿಸ್ಟ್ರೇಷನ್ ಯಾವ ರೀತಿಯಾಗಿ ಮಾಡಬೇಕು ಮತ್ತು ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಇಲ್ಲಿ ನಾವು ನೋಡೋಣ. ಇವಾಗ ತಾವು ನೋಡ್ತಾ ಇದ್ದೀರಾ, ಈ ಒಂದು ಲಿಂಕ್ ಓಪನ್ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ಡ್ರೈವರ್ ನ್ಯೂ ರಿಜಿಸ್ಟರ್, ಇಲ್ಲಿ ನೋಡಿ ಡ್ರೈವರ್ ನ್ಯೂ ರಿಜಿಸ್ಟರ್ ಅಂದರೆ ಈ ಒಂದು ಲಾಸ್ಟ್ ಡೇಟು ಮೊದಲೇ ಒಂದು ವಾರಕ್ಕಿಂತ ಮೊದಲೇ ಕೊಟ್ಟಿದ್ರು, ಲಾಸ್ಟ್ ಡೇಟ್ ಮುಗಿದೋಗಿತ್ತು. ಆದರೆ ಇವಾಗ ಏನು ನಡೀತಾ ಇದೆ ಅಲ್ಲ, ಈ ಒಂದು ಸಿಚುವೇಷನನ್ನು ಒಂದು ಲೆಕ್ಕಕ್ಕೆ ತೊಗೊಂಡ್ಬಿಟ್ಟು ಅವರು ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಎಲ್ಲಿವರೆಗೂ ಅಂದರೆ 27 July 2020. ಬನ್ನಿ ಇಲ್ಲಿ ನೋಡೋಣ, ಫೈರ್ಮ್ಯಾನ್ ಡ್ರೈವರ್ ಅಥವಾ ಡ್ರೈವರ್ ಮೆಕ್ಯಾನಿಕ್ ನಾನ್ ಹೈದರಾಬಾದ್ ಕರ್ನಾಟಕ ಅಥವಾ ಹೈದರಾಬಾದ್ ಕರ್ನಾಟಕದವರು ಅಪ್ಲಿಕೇಶನ್ ಹಾಕೋದು. ಇನ್ನೊಂದು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ತಾವು ಮುಖ್ಯವಾಗಿ ಇದನ್ನು ನೋಡಿ, ಈ ಒಂದು ಫೈರ್ ಡಿಪಾರ್ಟ್ಮೆಂಟಲ್ಲಿ ಮೆನ್ಗೆ ಅಷ್ಟೇ ಇದೆಯಾ ಅಥವಾ ಮೆನ್ ಆ್ಯಂಡ್ ವುಮೆನ್ಗೂ ಕರೆದಿದ್ದಾರಾ ಅಂತ ಹೇಳ್ಬಿಟ್ಟು ಈ ಒಂದು ಪೋಸ್ಟ್ ಬಂದುಬಿಟ್ಟು ಓನ್ಲಿ ಮೆನ್ ಅಂತ. ಓಕೆ, ಕಮೆಂಟ್ ಸೆಕ್ಷನಲ್ಲಿ ಯಾರೋ ಬರೆದಿದ್ರು, ಸರ್ ಇದು ಮೆನ್ಗಾ ಅಥವಾ ವುಮೆನ್ಗಾ ಅಂತ ಹೇಳ್ಬಿಟ್ಟು, ಇದು ಓನ್ಲಿ ಮೆನ್ಗೆ, ಡ್ರೈವರ್ ಡ್ರೈವರ್ ಮೆಕ್ಯಾನಿಕ್ ಓಕೆ ನ್ಯೂ ರಿಜಿಸ್ಟರ್. ಬನ್ನಿ ನೋಡೋಣ. ಇಲ್ಲಿ ನೋಡಿ, ಇದು ಆನ್ಲೈನ್ ಅರ್ಜಿ ಪ್ರಾರಂಭವಾಗಿರೋದು 22/6, ಇನ್ನು ಲಾಸ್ಟ್ ಡೇಟ್ ಕೊಟ್ಟಿರೋದು ಇವಾಗ 27/7. ಮತ್ತು ನೀವು ಶುಲ್ಕವನ್ನು ಪಾವತಿಸಲು ಆನ್ಲೈನಲ್ಲೇ ಅರ್ಜಿ ಶುಲ್ಕವನ್ನು ಪಾವತಿಸಲು 29/7/2020. ಇನ್ನು ನೇಮಕಾತಿ ಹಂತಗಳು ಯಾವ ರೀತಿಯಾಗಿರ್ತವೆ ಅಂತಂದರೆ, ETಆ್ಯಂಡ್ PST ಅಂದರೆ ಸಹಿಷ್ಣುತೆ ಪರೀಕ್ಷೆ ಮತ್ತು ದೇಹದಾರ್ಢ್ಯತೆ ಪರೀಕ್ಷೆಗೆ ಒಳಪಡಿಸಲಾಗುತ್ತೆ. ಆಮೇಲೆ ಟೆಕ್ನಿಕಲ್ ಸ್ಕಿಲ್ ಸೆಟ್ಸನ್ನು ಇಲ್ಲಿ ಅವರು ಚೆಕ್ ಮಾಡ್ತಾರೆ. ಈ ಟೆಕ್ನಿಕಲ್ ಸ್ಕಿಲ್ ಸೆಟ್ಸ್ಗೆ ಒಂದು ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ. ಆ ಡಾಕ್ಯುಮೆಂಟನ್ನು ನಾವು ಈ ಒಂದು ವಿಡಿಯೋ ಆದಮೇಲೆ ತೋರಿಸ್ತೇವೆ ಯಾವ ರೀತಿಯಾಗಿ ಇರಬೇಕಂತ. ಇನ್ನು ಏಜ್ ಕ್ರೈಟೀರಿಯಾ ಬಂದುಬಿಟ್ಟು ಈ ರೀತಿಯಾಗಿದೆ, ಫೈರ್ಮ್ಯಾನ್ ಡ್ರೈವರ್ ಹಾಗೂ ಡ್ರೈವರ್ ಮೆಕ್ಯಾನಿಕ್. ಇದು ನೋಡಿ, ಪ್ರವರ್ಗ GM ಅವರಿಗೆ ಮಿನಿಮಮ್ ಏಜು 18, ಮ್ಯಾಕ್ಸಿಮಮ್ ಏಜು 26. ಓಕೆ, ಡೇಟ್ ಫಾರ್ ಏಜ್ ಕನ್ಸಿಡರೇಷನ್, ವಯೋಮಿತಿಯನ್ನು ಪರಿಗಣಿಸುವ ದಿನಾಂಕ 27/2020. ಓಕೆ, ಮತ್ತು ಇಲ್ಲಿ ಬಾರ್ನ್ ಬಿಟ್ವೀನ್ 27/1994 ಆ್ಯಂಡ್ 27/2002, ಈ ಒಂದು ಡೇಟ್ ಒಳಗಡೆ ಬಾರ್ನ್ ಆದಂಥವರು ಅದನ್ನು ಅಪ್ಲೈ ಮಾಡಬಹುದು. ಅಂದರೆ ಅದು ಒಂದು ಡೇಟ್ ಒಳಗಡೆ ನೀವು ಬಾರ್ನ್ ಆಗಿದರೆ ನಿಮ್ಮ ಏಜು ಬಿಲೋ 26 ಇರುತ್ತೆ. ಬನ್ನಿ ಇಲ್ಲಿ ಮತ್ತೆ ನೋಡೋಣ, SC ST CAT 1 2A 2B 3A ಹಾಗೂ 3B ಅವರಿಗೆ ಕನಿಷ್ಠ ಏಜು 18, ಗರಿಷ್ಠ 28, 2 ವರ್ಷಗಳ ನಿಮಗೆ ಇಲ್ಲಿ ಜಾಸ್ತಿ ಇಟ್ಟಿದ್ದಾರೆ. ಓಕೆ, ನೀವು ಬಾರ್ನ್ ಯಾವಾಗ ಇರ್ಬೇಕಂದ್ರೆ 27/92 27/2002. ಓಕೆ, ಇದಿಷ್ಟು ನಿಮ್ಮ ವಯೋಮಿತಿಗೆ ಸಂಬಂಧಪಟ್ಟಂಥ ವಿಚಾರ. ಫೀ ಡೀಟೇಲ್ಸ್ ಯಾವ ರೀತಿಯಾಗಿದೆ ಅಂದರೆ, GM 2A 2B 3A 3B ಅವರು 250 ರೂಪಾಯಿ ಪಾವತಿಸಬೇಕು. SC ST CAT 1 ಕ್ಯಾಟಗರಿ 1 ಅವರು 100 ರೂಪಾಯಿಯನ್ನು ಇಲ್ಲಿ ಪಾವತಿಸಬೇಕು. ಇನ್ನು ಎಜುಕೇಷನಲ್ ಕ್ವಾಲಿಫಿಕೇಷನ್ SSLC ಆಗಿರತಕ್ಕದ್ದು, ಅದು CBSE ಅಥವಾ ICSE, SSC, ಸ್ಟೇಟ್ ಬೋರ್ಡ್ ಅಥವಾ KOS, NIOS ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲ್. ಇಲ್ಲಿ ನೋಡಿ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲ್ ಕೂಡ ಇಲ್ಲಿ ಕನ್ಸಿಡರ್ ಮಾಡಿದ್ದಾರೆ. ಮತ್ತು SSLC ಇಕ್ವಲೆಂಟ್ ಇದ್ದವರು ಕೂಡ ಇದಕ್ಕೆ ಅಪ್ಲೈ ಮಾಡಬಹುದು. ಓಕೆ, ಇದು ಚಾಲಕ ತಂತ್ರಜ್ಞರಿಗೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ SSLC ಅಥವಾ 10ನೇ ತರಗತಿ ತತ್ಸಮಾನ ವಿದ್ಯಾರ್ಹತೆಯನ್ನು ಅರ್ಜಿ ಸಲ್ಲಿಸಲು ನಿಗದಿಪಡಿಸುವ ಕೊನೆಯ ದಿನಾಂಕ ಅಂದರೆ 27/2020 ಹೊಂದಿರಬೇಕು. ಹಾಗೂ ಈ ಪರೀಕ್ಷೆಯಲ್ಲಿ ಕನ್ನಡವು ಒಂದು ಪಠ್ಯ ವಿಷಯವಾಗಿರಬೇಕು ಮತ್ತು ಭಾರಿ ವಾಹನ ಚಾಲನಾ ಪರವಾನಗಿಯನ್ನು ನೀವು ಹೊಂದಿರಬೇಕಾಗುತ್ತೆ. ಅಂದರೆ ಡ್ರೈವಿಂಗ್ ಲೈಸೆನ್ಸ್ ಭಾರಿ ವಾಹನ ಚಾಲನೆ ಮಾಡೋದಕ್ಕೆ, ಮತ್ತು ಸರ್ಕಾರದಿಂದ ನೀಡಿರ್ತಕ್ಕಂಥ ಆಟೋಮೊಬೈಲ್ ಟ್ರೇಡ್ ಸರ್ಟಿಫಿಕೇಟನ್ನು ನೀವು ಇಲ್ಲಿ ಹೊಂದಿರಬೇಕಾಗತ್ತೆ. ಓಕೆ, ಇದಾದಮೇಲೆ KK ಅಂದರೆ ಕಲ್ಯಾಣ ಕರ್ನಾಟಕ, ನಾನ್ ಕಲ್ಯಾಣ ಕರ್ನಾಟಕ ಅಂತ ಹೇಳ್ಬಿಟ್ಟು, ಇವಾಗ ಫೈರ್ಮ್ಯಾನ್ ಡ್ರೈವರು ಮೇಲ್ ಕೆಟಗರಿ, ಮೇಲ್ ಅವರಿಗೆ ಎಸ್ ಇದೆ, ಮತ್ತು ಪೋಸ್ಟ್ KK 28, ಮತ್ತು ನಾನ್ KK 199, ಟೋಟಲ್ ಆಗಿ 227. ಓಕೆ, ಡ್ರೈವರ್ ಮೆಕ್ಯಾನಿಕ್ ಅವರಿಗೆ ಮೇಲ್, ಇಲ್ಲಿ ಮೇಲ್ ಅಷ್ಟೇ ಅಪ್ಲಿಕೇಶನ್ ಹಾಕಬೇಕು. ಇದನ್ನು ತಾವು
ನೆನಪಿನಲ್ಲಿ ಇಟ್ಕೊಂಡ್ಬಿಟ್ಟು ಅಪ್ಲಿಕೇಶನ್ ಹಾಕಿ, ಮತ್ತು ಎಸ್ ಮೇಲ್ ಅವರಿಗೆ, ಮತ್ತು ಪೋಸ್ಟ್ ಕೌಂಟ್ ಕೆ ಕೆ ಕಲ್ಯಾಣ ಕರ್ನಾಟಕ 20, ನಾನ್ ಕೆ ಕೆ 62, ಟೋಟಲ್ 82, ಒಟ್ಟು ಬಂದುಬಿಟ್ಟು 309 ಪೋಸ್ಟ್ಗಳಿಗೆ ಇಲ್ಲಿ ಭರ್ತಿ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಇದಿಷ್ಟು ಬಂದುಬಿಟ್ಟು ಒಂದು ಡ್ರೈವರ್, ಫೈರ್ಮ್ಯಾನ್ ಡ್ರೈವರ್ ಅಥವಾ ಡ್ರೈವರ್ ಮೆಕ್ಯಾನಿಕ್ಗೆ ನೀಡ್ತಿರ್ತಕ್ಕಂಥ ನೇಮಕಾತಿಯ ಒಂದು ವಿವರ. ತಾವು ಅಪ್ಲಿಕೇಶನ್ ಹಾಕೋದಾದರೆ ಬೇಗನೆ ಆನ್ಲೈನ್ ಅಪ್ಲಿಕೇಶನ್ ಹಾಕಿ, ಹಾಗೆ ಆನ್ಲೈನಲ್ಲೇ HDFC ಬ್ಯಾಂಕು ಅಥವಾ ಇನ್ನೊಂದು ಕೊಟ್ಟಿದ್ದಾರೆ ಪೋಸ್ಟ್ ಆಫೀಸ್ ಅಂತ ಹೇಳ್ಬಿಟ್ಟು, ಇಲ್ಲ ಆನ್ಲೈನ್ ಅಪ್ಲಿಕೇಶನ್ ಫೀ ಅಂತ ಏನಿದೆ ಅಲ್ಲ, ಆನ್ಲೈನಲ್ಲಿ ಅಪ್ಲಿಕೇಶನ್ ಫೀಯನ್ನು ಪೇ ಮಾಡಿಬಿಟ್ಟು ತಾವು. ಇಲ್ಲಿದೆ ನೋಡಿ ಶುಲ್ಕ ವಿವರ, ಆಯಿತಾ? ಮುಂದೆ ಶೈಕ್ಷಣಿಕ ವಿದ್ಯಾರ್ಹತೆ ಮತ್ತು ನೋಡಿ ಇಲ್ಲಿ ಲಾಸ್ಟ್ ಡೇಟ್ ಫಾರ್ ಪಿ ಪೇಮೆಂಟ್, ಆನ್ಲೈನ್ ಅರ್ಜಿಯ ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ 29/7/2020, ಅದರೊಳಗೆ ಪೇ ಮಾಡಿ. ಥ್ಯಾಂಕ್ಸ್.